ನಮ್ಮೆಲ್ರಿಗೂ ಕೂಡ ಒಂದು ಸಕ್ಸಸ್ಫುಲ್ ಬಿಸ್ನೆಸ್ ನ ಶುರು ಮಾಡಬೇಕು, ಅದನ್ನ ಚೆನ್ನಾಗಿ ಬೆಳೆಸಬೇಕು, ಅದರಿಂದ ಪ್ರತಿಷ್ಠೆ ಮತ್ತು ದುಡ್ಡನ್ನ ಗಳಿಸಬೇಕು ಅನ್ನುವಂಥದ್ದು ಎಲ್ರಿಗೂ ಆಸೆ ಇರುತ್ತೆ. ಆದ್ರೆ ನಮಗೆ ಫಿನಾನ್ಷಿಯಲ್ ಸಪೋರ್ಟ್ ಹಾಗೇನೆ ಸರಿಯಾದ ಮಾಹಿತಿ ಇಲ್ದೇನೆ ನಾವದನ್ನ ಮಾಡೋಕ್ಕಾಗಲ್ಲ. ಅಂಥವರಿಗೋಸ್ಕರನೇ ಈ ನಮ್ಮ ಚಾನಲ್ ಇರೋದು. ಈ ಚಾನಲ್ ನಲ್ಲಿ ನೀವು ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೋದಕ್ಕೆ ಬೇಕಾಗಿರುವಂತ ಎಲ್ಲ ಮಾಹಿತಿ, ಹಾಗೇನೆ ಲೋನ್ಗಳ ಬಗ್ಗೆ ವಿವರ ಮತ್ತೆ ಎಕ್ಸ್ಪರ್ಟ್ಗಳ ಸಲಹೆಗಳು ಕೂಡ ಸಿಗುತ್ತೆ. ಹಾಗಾಗಿ ದಯಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೇನೆ ನಮ್ಮ ಚಾನೆಲ್ ನಲ್ಲಿ ಇರುವಂತಹ ಹಳೆ ವಿಡಿಯೋಗಳನ್ನು ಕೂಡ ನೋಡಿ. ಖಂಡಿತ ನಿಮಗೆ ಇಷ್ಟವಾಗಿರುವ ಬಿಸ್ನೆಸ್ ಐಡಿಯಾ ಸಿಗುತ್ತೆ. ನೀವೇನಾದ್ರೂ ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ರೆ ಅದರ ಸೂಚನೆ ಮತ್ತು ಮಾಹಿತಿಗಾಗಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಮಗೆ ಮೇಲ್ ಮಾಡಿ. ಹಲೋ ಫ್ರೆಂಡ್ಸ್, ಇವತ್ತು ಒಂದು ಒಳ್ಳೆ ಬಿಸ್ನೆಸ್ ಟಾಪಿಕ್ ನ ನಿಮಗಾಗಿ ತಂದಿದ್ದೀನಿ, ಅದೇ ದೀಪಾವಳಿ ಕ್ರ್ಯಾಕರ್ಸ್ ಬಿಸ್ನೆಸ್. ಈ ಬಿಸ್ನೆಸ್ ನ ಹೇಗ್ ಮಾಡೋದು, ಎಲ್ಲಿ ಶುರು ಮಾಡೋದು, ಹಾಗೆ ಈ ಕ್ರ್ಯಾಕರ್ಸ್ ನ ಎಲ್ಲಿಂದ ಕೊಂಡ್ಕೊಂಡು ಬರಬೇಕು, ಈ ಬಿಸ್ನೆಸ್ ಗೆ ಬೇಕಾಗಿರೋ ಪರ್ಮಿಷನ್ಸ್ ಏನು, ಹಾಗೇನೆ ಯಾವ ರೀತಿ ಮಾರಾಟ ಮಾಡಬೇಕು, ಇದಕ್ಕೆ ಬಂಡವಾಳ ಎಷ್ಟಾಗುತ್ತೆ, ಹಾಗೇನೆ ಇದರಿಂದ ಲಾಭ ಎಷ್ಟಾಗುತ್ತೆ, ಸೊ ಇದೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮ್ಮ ಭಾರತದಲ್ಲಿ ಈ ದೀಪಾವಳಿ ಹಬ್ಬನ ಎಲ್ಲರೂ ಅದ್ದೂರಿಯಾಗಿ ಆಚರಿಸ್ತಾರೆ. ಬಡವರೇ ಇರಲಿ ಅಥವಾ ಶ್ರೀಮಂತರೇ ಇರಲಿ, ಎಲ್ಲರೂ ಅವರವ್ರಿಗೆ ತಕ್ಕ ಮಟ್ಟಿಗೆ ದೀಪಾವಳಿ ಹಬ್ಬನ ಆಚರಿಸ್ತಾರೆ. ದೀಪನ ಹಚ್ಚಿಬಿಟ್ಟು ಲಕ್ಷ್ಮೀ ಪೂಜೆ ಮಾಡಿ ನಂತರ ಪಟಾಕಿ ಹೊಡಿತಾರೆ. ಪಟಾಕಿ ಹೊಡೆಯೋದು ಅಂತಿದ್ದ ಹಾಗೆ ನಮ್ಗೆ ನೆನಪಾಗೋದು ಶಿವಕಾಶಿ. ಯಾಕೆಂದ್ರೆ ಈ ಪಟಾಕಿ ಮ್ಯಾನುಫ್ಯಾಕ್ಚರ್ ಆಗೋದು ಶಿವಕಾಶಿಲಿ. ಚಿಕ್ಕವರು ದೊಡ್ಡವರು ಎಲ್ಲರೂ ಸಹ ಈ ಪಟಾಕಿನ ಹೊಡಿತಾರೆ. ದೇಶಕ್ಕೆ ಸಪ್ಲೈ ಆಗೋ 80% ಪಟಾಕಿಗಳು ಇಲ್ಲೇನೆ ಮ್ಯಾನುಫ್ಯಾಕ್ಚರ್ ಆಗೋದು. ಶಿವಕಾಶಿನ ಮಿನಿ ಜಪಾನ್ ಅಂತ ಕರೀತಾರೆ. ಯಾಕೆಂದ್ರೆ ಪ್ರಪಂಚದಲ್ಲಿ ಹೆಚ್ಚಾಗಿ ಪಟಾಕಿನ ತಯಾರು ಮಾಡುವಂತದ್ದು ಜಪಾನ್. ಹಾಗಾಗಿ ಶಿವಕಾಶಿಗೂ ಸಹ ಈ ರೀತಿಯಾಗಿ ಹೆಸರು ಕರೀತಾರೆ. ಯಾಕೆಂದ್ರೆ ಇಲ್ಲಿ ಹೆಚ್ಚಾಗಿ ಪಟಾಕಿನ ತಯಾರು ಮಾಡ್ತಾರೆ. ಪ್ರತಿ ವರ್ಷ ದೀಪಾವಳಿ ಹಬ್ಬದಲ್ಲಿ ಶಿವಕಾಶಿಲಿ ಕೋಟ್ಯಾಂತರ ರೂಪಾಯಿ ವ್ಯವಹಾರ ನಡೆಯುತ್ತೆ. ಶಿವಕಾಶಿಲಿ ಸುಮಾರು 800 ಪಟಾಕಿ ತಯಾರು ಮಾಡೋ ಉದ್ಯಮಗಳಿವೆ. ಹಾಗಾಗಿ ಈ ಪ್ರಾಂತ್ಯಕ್ಕೆ ಹೆಸರು ಬಂದಿದ್ದೆ ಇವುಗಳು ಪಟಾಕಿನ ತಯಾರು ಮಾಡೋದ್ರಿಂದ. ಪ್ರತಿ ವರ್ಷದ ದೀಪಾವಳಿಯಲ್ಲಿ ಇಲ್ಲಿ ಪಟಾಕಿ ವ್ಯವಹಾರ 12,000-15,000 crore ರೂಪಾಯಿಗಳಿಗಿಂತಲೂ ಹೆಚ್ಚಾಗಿ ನಡೆಯುತ್ತಂತೆ. ದೀಪಾವಳಿ ಹಬ್ಬಕ್ಕಿಂತಲೂ 4 ತಿಂಗಳು ಮುಂಚಿತವಾಗಿ ಈ ಶಿವಕಾಶಿಯಿಂದ ಬೇರೆ ಎಲ್ಲಾ ರಾಜ್ಯಗಳಿಗೂ ಹಾಗೇನೆ ಹೊರದೇಶಗಳಿಗೂ ಕೂಡ ಸಪ್ಲೈ ಆಗುತ್ತಂತೆ. ಇಲ್ಲಿ ಡೀಲರ್ಸ್ ಇರಬಹುದು ಅಥವಾ ಶಾಪ್ನರ್ ಇರಬಹುದು, ಇವರೆಲ್ಲ ಮುಂಚಿತವಾಗಿನೇ ಅಡ್ವಾನ್ಸ್ ಕೊಟ್ಟಿರ್ತಾರಂತೆ. ಹಾಗಾಗಿನೇ ದೀಪಾವಳಿ ಇರೋದಕ್ಕೂ 4 ತಿಂಗಳು ಮುಂಚಿತವಾಗಿನೇ ಇಲ್ಲಿಂದ ಪಟಾಕಿಗಳು ಸಪ್ಲೈ ಆಗುತ್ತೆ. ಜುಲೈ ತಿಂಗಳಿಂದನೇ ಇದಕ್ಕೆ ಬೇಕಾಗುವಂತಹ ಮದ್ದುಗುಂಡುಗಳನ್ನ ಇಲ್ಲಿ ಶೇಖರಣೆ ಮಾಡಿರ್ತಾರೆ. ನಾವು ದೀಪಾವಳಿ ಹಬ್ಬನ ಒಂದಿನ ಮಾತ್ರ ಆಚರಿಸ್ತೀವಿ, ಆದ್ರೆ ಈ ಕೆಲಸ ವರ್ಷದುದ್ದಕ್ಕೂ ನಡೆದು ಇದನ್ನ ಎಲ್ಲಾ ಕಡೆಗೂ ಕಳಿಸ್ತಾರೆ. ಇಷ್ಟಕ್ಕೂ ಈ ಪಟಾಕಿನ ದೀಪಾವಳಿಯಲ್ಲಿ ಮಾತ್ರ ಅಲ್ಲ, ದಸರಾ ಇರಬಹುದು, ಮದುವೆ ಇರಬಹುದು, ಜಾತ್ರೆ ಇರಬಹುದು, ಹೀಗೆ ಯಾವುದೇ ಸಂಭ್ರಮದಲ್ಲಾದ್ರೂ ಕೂಡ ಪಟಾಕಿಗಳನ್ನ ಹೊಡಿತಾರೆ. ಹಾಗಾಗಿನೇ ಇದು ದೀಪಾವಳಿಗೆ ಮಾತ್ರ ಅಲ್ಲ, ಇದು ಯಾವಾಗ್ಲೂ ಬೇಕಾಗಿರೋದ್ರಿಂದ ಇದು ಬೇಕಾದವರು ಶಾಪ್ಗಳಿಗೆ ಹೋಗಿ ಕೊಂಡ್ಕೊಂಡು ಬರ್ತಾರೆ. ಸೊ ನಾವು ಒಂದ್ ಕಡೆಗೆ ಈ ರೀತಿಯಾದ ಬಿಸ್ನೆಸ್ ನಾವು ಶುರು ಮಾಡಿದ್ರೆ ಒಳ್ಳೆ ಲಾಭನ ಗಳಿಸಬಹುದು. ಇದನ್ನ ಹೋಲ್ಸೇಲ್ ಆಗಿ ಬಿಸ್ನೆಸ್ ಮಾಡುವಂತವರು ತಮಿಳುನಾಡಿನ ಶಿವಕಾಶಿಗೆ ಹೋಗಿ ಅಲ್ಲಿಂದಾನೇ ಪಟಾಕಿಗಳನ್ನ ತರೋದು ತುಂಬಾನೇ ಒಳ್ಳೇದು. ಅಥವಾ ನೀವು ರಿಟೇಲ್ ಆಗಿ ಮಾರ್ಬೇಕು ಅಂತಿದ್ರೆ ನೀವು ಲೋಕಲ್ ಅಲ್ಲಿರೋ ಡೀಲರ್ಸ್ ಇಂದ ತಗೊಂಡ್ ಬಂದು ಇವುಗಳನ್ನ ಮಾರಾಟ ಮಾಡಬಹುದು. ಈ ಬಿಸ್ನೆಸ್ ನ 2 ರೀತಿಲಿ ಮಾಡಬಹುದು, ಒಂದು ಹೋಲ್ಸೇಲ್ ಆಗಿ, ಇನ್ನೊಂದು ರಿಟೇಲ್ ಆಗಿ. ನಾವು ಹೋಲ್ಸೇಲ್ ಆಗಿ ಮಾರ್ಬೇಕು ಅಂತಿದ್ರೆ ನಾವು ಶಿವಕಾಶಿಗೆ ಹೋಗ್ಲೇಬೇಕು. ಅಲ್ಲಿ ತುಂಬಾ ದೊಡ್ಡ ದೊಡ್ಡ ಕಂಪನಿಗಳಿದೆ. ಸೊ ನಾವು ಆ ಕಂಪನಿಗಳಿಗೆ ಹೋಗ್ಬೇಕು, ಅವರ ಪ್ರಾಡಕ್ಟ್ಸ್ ಗಳನ್ನ ನೋಡ್ಬೇಕು, ಅದರ ಬೆಲೆ ಎಷ್ಟು ಅಂತ ತಿಳ್ಕೋಬೇಕು. ಇಲ್ಲಿ ನಿಮ್ಗೆ ಇನ್ನೊಂದ್ ವಿಷಯ ಹೇಳ್ಬೇಕು ಅಂದ್ರೆ ಇವುಗಳನ್ನ ಕಾರ್ಟ್ ಅಲ್ಲಿ ಮಾರ್ತಾರೆ. ನಾವೊಂದು ಚಿಕ್ಕದಾಗಿರೋ ಕಾರ್ಡ್ ತಗೊಂಡ್ರೆ ಅದನ್ನ ನಮಗೆ ಹೋಲ್ಸೇಲ್ ಪ್ರೈಸಿಗೆ ಕೊಡೋದಿಲ್ಲ. ಹಾಗಾಗಿ ಮಿನಿಮಮ್ ಆಗಿ 10, 15, 50 ಈ ರೀತಿಯಾಗಿ ತಗೋಬೇಕಾಗುತ್ತೆ. ಅಂದ್ರೆ ನಾವು ಹೆಚ್ಚಾಗಿ ತಗೊಂಡ್ರೆ ಮಾತ್ರನೇ ನಮಗೆ ಹೋಲ್ಸೇಲ್ ಪ್ರೈಸಿಗೆ ಕೊಡ್ತಾರೆ. ಸೊ ಬರೀ 1 ಕಾರ್ಟ್ ಅಥವಾ 2 ಕಾರ್ಟ್ ತಗೊಂಡ್ರೆ ಅದನ್ನ ಅವರು ಹೋಲ್ಸೇಲ್ ಪ್ರೈಸಿಗೆ ಕೊಡೋದಿಲ್ಲ. ಹಾಗೇನಾದ್ರೂ ನಿಮಗೆ 1-2 ಕಾರ್ಡ್ ಬೇಕಿದ್ರೆ ಅವ್ರು ನಿಮಗೆ ರಿಟೇಲ್ ಶಾಪ್ಗೆ ಹೋಗಿ ತಗೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಹೆಚ್ಚಿನ ಮಟ್ಟದಲ್ಲಿ ತಗೊಳ್ಳೋ ಹಾಗಿದ್ರೆ ಮಾತ್ರ ನೀವು ಇಂಡಸ್ಟ್ರಿಗೆ ಹೋಗ್ಬೇಕಾಗುತ್ತೆ. ಇನ್ನು ರಿಟೇಲ್ ಬಗ್ಗೆ ತಿಳ್ಕೊಳ್ಳೋಣ. ನೀವು ಲೋಕಲ್ ಅಲ್ಲೇ ಅಂದ್ರೆ ನಿಮ್ಮೂರಲ್ಲೇನೆ ಒಂದು ಶಾಪ್ ನ ನೀವು ಇಟ್ಕೊಂಡಿದ್ದೀರಾ ಅನ್ಕೊಳ್ಳೋಣ. ಈ ರಿಟೇಲ್ ಶಾಪ್ ಅವರು ಈ ಪಟಾಕಿಗಳನ್ನ ಎಲ್ಲಿಂದ ತರಬೇಕು ಅಂತ ನೀವು ಕೇಳೋದಾದ್ರೆ, ನಾವಾಗ್ಲೇ ಹೇಳದಂತೆ ಯಾರು ಹೋಲ್ಸೇಲ್ ಆಗಿ ತಗೊಂಡಿರ್ತಾರೋ ಅವರಿಂದ ತಗೊಳ್ಬೇಕಾಗುತ್ತೆ. ಇದನ್ನ ಬರೀ ದೀಪಾವಳಿ ಸಮಯದಲ್ಲಿ ಮಾತ್ರ ಮಾರ್ತಾರೆ ಅನ್ಕೋಬೇಡಿ. 365 days ಇದು ಎವರ್ಗ್ರೀನ್ ಬಿಸ್ನೆಸ್ ಅಂತ ಹೇಳ್ಬೋದು. ಈ ಪಟಾಕಿ ಬೇಕಾದವರು ಈ ಅಂಗಡಿ ಎಲ್ಲಿದೆ ಅಂತ ಹುಡುಕೊಂಡು ಬಂದು ತಗೊಂಡು ಹೋಗ್ತಾರೆ. ಹಳ್ಳಿಗಳಲ್ಲೂ ಅಷ್ಟೇ, ಹಬ್ಬದ ಸಮಯಗಳಲ್ಲಿ ಈ ಪಟಾಕಿನ ಹೊಡೆಯೋದಕ್ಕೆ ಟೌನ್ ಗಳಿಗೆ ಬಂದು ಇವುಗಳನ್ನ ತಗೊಂಡು ಹೋಗ್ತಾರೆ. ಒಂದು ಟೌನ್ ಅಲ್ಲಿ ತರದ ಪಟಾಕಿ ಶಾಪ್ ಇದೆ ಅಂತಂದ್ರೆ ಅಲ್ಲಿಗೆ ಬರೀ ಒಂದ್ ಹಳ್ಳಿಯಿಂದ ಅಲ್ಲ, ಸುತ್ತಮುತ್ತ ಇರುವಂತ ಎಲ್ಲಾ ಹಳ್ಳಿ ಜನರು ಸಹ ಬಂದು ಅಲ್ಲೇ ಕೊಂಡ್ಕೊಳ್ತಾರೆ. ಸೊ ಹೀಗೆ ಇದನ್ನ ನೀವು 2 ರೀತಿಲೂ ಮಾಡಬಹುದು, ಆದ್ರೆ ನಿಮ್ಮ ಬಂಡವಾಳ ಎಷ್ಟಿದೆ ಅನ್ನೋದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇನ್ನು ಈ ಬಿಸ್ನೆಸ್ ನ ಅಂದ್ರೆ ಈ ಶಾಪ್ ನ ಎಲ್ಲಿಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ ನ ನಾವು ಮಾಡಬೇಕು ಅಂದ್ರೆ ಒಂದಷ್ಟು ರೂಲ್ಸ್ ಗಳಿವೆ, ನಾವು ಅದನ್ನ ಪಾಲಿಸಬೇಕಾಗುತ್ತೆ. ಸರ್ಕಾರ ಇದಕ್ಕೆ ತುಂಬಾ ಸ್ಟ್ರಿಕ್ಟ್ ಆದ ರೂಲ್ಸ್ ಗಳನ್ನ ಮಾಡಿದೆ. ಹೋಲ್ಸೇಲ್ ಮಾಡಿದ್ರು ಸರಿ ಅಥವಾ ರಿಟೇಲ್ ಬಿಸ್ನೆಸ್ ಮಾಡಿದ್ರು ಸರಿಯೇ, ನೀವು ಈ ರೂಲ್ಸ್ ನ ಫಾಲೋ ಮಾಡಲೇಬೇಕಾಗುತ್ತೆ. ನೀವು ಹೋಲ್ಸೇಲ್ ಆಗಿ ಬಿಸ್ನೆಸ್ ನ ಮಾಡ್ತಾ ಇದ್ರೆ ನೀವು ಗೋಡೌನ್ ನ ತಗೋಬೇಕಾಗುತ್ತೆ. ಈ ಗೋಡೌನ್ ಊರಿಂದ ತುಂಬಾ ದೂರ ಇರಬೇಕಾಗುತ್ತೆ. ಒಂದ್ ವೇಳೆ ನಿಮ್ಮ ಗೋಡೌನ್ ಏನಾದ್ರೂ ಈ ಸ್ಕೂಲ್ಸ್, ಕಾಲೇಜಸ್, ಹಾಗೇನೆ ಫಂಕ್ಷನ್ ಹಾಲ್, ಥಿಯೇಟರ್, ಸೊ ಈ ಪ್ರಾಂತ್ಯದಲ್ಲಿದ್ರೆ ನಿಮ್ಗೆ ಪರ್ಮಿಷನ್ ಸಿಗೋದಿಲ್ಲ.
ಹಾಗೆ ಪೆಟ್ರೋಲ್ ಬಂಕ್ ಹತ್ರ ಗ್ಯಾಸ್ ಸ್ಟೇಷನ್ಗಳ ಹತ್ರ ಏನಾದ್ರೂ ಶಾಪ್ಗಳು ಅಥವಾ ಗೋಡೌನ್ಗಳಿದ್ರೆ ಅದಕ್ಕೂ ಪರ್ಮಿಷನ್ ಸಿಗಲ್ಲ. ಸೊ ಹಾಗಾಗಿ ನೀವು ಈ ತರದ ಬಿಸ್ನೆಸ್ ಏನಾದ್ರೂ ಮಾಡ್ತಾ ಇದ್ದೀರಾ ಅಂತ ಆದ್ರೆ ನೀವು ಆ ಜಾಗಕ್ಕೆ ಅಡ್ವಾನ್ಸ್ ಕೊಡೋಕ್ಕೂ ಮುಂಚಿತವಾಗಿನೇ ಈ ಎಲ್ಲಾ ವಿಷಯಗಳ ಬಗ್ಗೆ ತುಂಬಾನೇ ಗಮನ ವಹಿಸಬೇಕಾಗುತ್ತೆ. ಇನ್ನು ನಾವು ಈ ಶಾಪ್ನ ಇಡೋದಕ್ಕೆ ರಿಟೇಲ್ ಬಿಸ್ನೆಸ್ ಆದ್ರೆ ಸುಮಾರು 80 ಅಡಿ ಜಾಗ ಬೇಕಾಗುತ್ತೆ. ಅದೇ ನೀವು ಹೋಲ್ಸೇಲ್ ಆಗಿ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಮಿನಿಮಮ್ ಆಗಿ ನಮಗೆ 150ರಿಂದ ಹಿಡಿದು 500-700 ಅಡಿ ಎಷ್ಟು ಜಾಗ ಬೇಕಾಗುತ್ತೆ. ಅದು ಓಪನ್ ಸ್ಪೇಸ್ ಇದ್ರೆ ತುಂಬಾನೇ ಒಳ್ಳೇದು. ಹಾಗೆ ಗೋಡೌನ್ ಸಹ 2000ರಿಂದ 5000 ಅಡಿ ಜಾಗ ಇರುವಂತದ್ದನ್ನ ನೀವು ನೋಡಬೇಕಾಗುತ್ತೆ. ನಿಮ್ಮ ಶಾಪ್ಗೂ ಹಾಗೇನೆ ಗೋಡೌನ್ಗೂ ಸ್ವಲ್ಪ ದೂರ ಇರಬೇಕು ಅಂತಾನೆ ಹೇಳ್ತಾರೆ. ನಿಮಗೆ ಬೇಕಾಗಿರುವಂತ ಸ್ಟಾಕ್ನ ನೀವು ಬೆಳಗ್ಗೆ ಅಥವಾ ಸಂಜೆ ಒಟ್ಟಿಗೆ ತಗೊಂಡು ಬಂದು ನಂತರ ನೀವು ಅದನ್ನ ಶಾಪಲ್ಲಿ ಮಾರಬಹುದು. ಹಾಗಾಗಿ ಶಾಪ್ಗೂ ಮತ್ತೆ ಗೋಡೌನ್ಗೂ ದೂರ ಇರೋದೇ ಒಳ್ಳೇದು. ಇನ್ನು ಈ ಬಿಸ್ನೆಸ್ನ ರಿಜಿಸ್ಟ್ರೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಈ ಬಿಸ್ನೆಸ್ಗೆ ಟ್ರೇಡ್ ಲೈಸೆನ್ಸ್ ಬೇಕಾಗುತ್ತೆ, ಹಾಗೆ GST ನ ನಮೂದಿಸ್ಕೋಬೇಕಾಗುತ್ತೆ, ಹಾಗೆ ಫೈರ್ ಸೇಫ್ಟಿ ಪರ್ಮಿಷನ್ ತಗೋಬೇಕಾಗುತ್ತೆ. ಲೋಕಲ್ ಅಲ್ಲಿರೋ ಅಗ್ನಿಶಾಮಕ ದಳಕ್ಕೆ ಹೋಗಿ ನಾವು ಪರ್ಮಿಷನ್ ತಗೊಳ್ಬೇಕಾಗುತ್ತೆ. ಅಂದ್ರೆ ನಮ್ಮ ಬಿಸ್ನೆಸ್ ಏನಿದೆ, ನಾವು ಹೋಲ್ಸೇಲ್ ಆಗಿ ಮಾಡ್ತಾ ಇದೀವ, ರಿಟೇಲ್ ಆಗಿ ಮಾಡ್ತಾ ಇದೀವ, ಎಷ್ಟು ಬಂಡವಾಳ ಹಾಕ್ತಾ ಇದೀವಿ, ಯಾವ್ಯಾವ ಪ್ರಾಡಕ್ಟ್ಸ್ ಇದೆ, ಸೊ ಅದೆಲ್ಲದರ ಬಗ್ಗೆ ನಾವು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ನಂತರ ಅವ್ರು ಬಂದು ನಮ್ಮ ಆಫೀಸ್ಗೆ ಆಗಲಿ ಅಥವಾ ಗೋಡೌನ್ಗೆ ಆಗಲಿ ವಿಸಿಟ್ ಮಾಡ್ತಾರೆ. ಅದಾದ ನಂತರ ನಿಮಗೆ ಆ ಡಿಪಾರ್ಟ್ಮೆಂಟಿಂದ NOC ಸಿಗುತ್ತೆ. ಸೊ ಹೀಗೆ ಈ ಪರ್ಮಿಷನ್ ಲೆಟರ್ನ ನೀವು ಪ್ರತಿ ವರ್ಷ ತಗೋಬೇಕಾಗುತ್ತೆ. ಯಾಕೆಂದ್ರೆ ಪ್ರತಿ ವರ್ಷ ಅವರು ಭೇಟಿ ಕೊಡ್ತಾರೆ, ಸೊ ಪ್ರಾಡಕ್ಟ್ಸ್ನ ನೋಡ್ತಾರೆ, ಸೊ ಎಲ್ಲಾ ರೂಲ್ಸು ನೀವು ಫಾಲೋ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊತಾರೆ, ನಂತರ NOC ಕೊಡ್ತಾರೆ. ಸೊ ಒಂದ್ಸರಿ ನೀವು NOC ತಗೊಂಡ್ಬಿಟ್ರೆ ಸಾಕು, ಪ್ರತಿ ವರ್ಷನೂ ಅದೇ ಆಗುತ್ತೆ ಅಂತ ಅನ್ಕೊಳ್ಳೋದು ತುಂಬಾ ತಪ್ಪು. ಹಾಗಾಗಿ ಪ್ರತಿ ವರ್ಷ ನೀವು NOC ತಗೋಬೇಕಾಗುತ್ತೆ. ಮಾರ್ಕೆಟಲ್ಲಿ ಹೆಚ್ಚಾಗಿ ಯಾವ ತರದ ಪಟಾಕಿ ಸೇಲ್ ಆಗ್ತಾ ಇದೆ ಅನ್ನೋದನ್ನ ತಿಳ್ಕೊಂಡು ಅದೇ ಪ್ರಕಾರ ನೀವು ತಂದ್ರೆ ಖಂಡಿತ ನಿಮ್ ಸೇಲ್ ಹೆಚ್ಚಾಗಿರುತ್ತೆ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ಮಟ್ಟದಲ್ಲಿ ಬಿಸ್ನೆಸ್ ಮಾಡುವಂತವರು ಈ ತರದ ಒಳ್ಳೆ ಒಳ್ಳೆ ಕಂಪನಿಗಳ ಬಗ್ಗೆ ತಿಳ್ಕೊಂಡು ಅದೇ ಪಟಾಕಿಗಳನ್ನ ತಗೊಂಡ್ ಬಂದು ಅವುಗಳನ್ನ ಮಾರ್ತಾರೆ. ಇನ್ನು ಈ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಎಷ್ಟಿರುತ್ತೆ ಅಂತ ತಿಳ್ಕೊಳ್ಳೋಣ. ನೀವಿನ್ನ ಹೋಲ್ಸೇಲ್ ಆಗಿ ಮಾಡ್ತಾ ಇದ್ದೀರಾ ಅಂತ ಆದ್ರೆ ಮಿನಿಮಮ್ ಆಗಿ ನೀವು 40-50 ಲಕ್ಷ ಬಂಡವಾಳನ ಹಾಕಬೇಕಾಗುತ್ತೆ. ಇದು ಬರೀ 2 ಕಂಪನಿಯಿಂದ ತಗೊಳ್ಳುವಂತ ಸ್ಟಾಕ್ಗೆ ಆಗುವಂತ ಖರ್ಚಾಯಿತು. ಅಂದ್ರೆ ಪ್ರತಿಯೊಂದು ಕಂಪನಿ ಮಿನಿಮಮ್ ಆಗಿ 20-25 ಲಕ್ಷ ರೂಪಾಯಿನ ಸ್ಟಾಕ್ ತಗೊಳ್ಬೇಕು ಅಂತ ಹೇಳುತ್ತೆ. ಸೊ ನೀವು ಬರೀ 1 ಲಕ್ಷ ಅಥವಾ 2 ಲಕ್ಷ ತಗೊಳ್ತೀವಿ ಅಂತ ಆದ್ರೆ ಅವ್ರು ನಿಮಗೆ ಹೋಲ್ಸೇಲ್ ಪ್ರೈಸ್ ಅಲ್ಲಿ ಕೊಡೋದಿಲ್ಲ. ಅದೇ ರೀತಿ ರಿಟೇಲ್ಗಾದ್ರೆ 5 ಲಕ್ಷ ರೂಪಾಯಿ ಸಾಕು ಅಂತ ಹೇಳ್ಬೋದು. ಇದೆರಡು ರೀತಿ ಅಲ್ಲದೆ ಸಾಮಾನ್ಯವಾಗಿ ನಾವು ದೀಪಾವಳಿ ಸಮಯದಲ್ಲಿ ನೋಡಿರ್ತೀವಿ, ಊರು ಹೊರಗಡೆ ತುಂಬಾ ದೊಡ್ಡ ಜಾಗದಲ್ಲಿ ಅಥವಾ ರಸ್ತೆ ಅಕ್ಕಪಕ್ಕದಲ್ಲಿ ಈ ಪಟಾಕಿ ಶಾಪ್ಗಳನ್ನ ಹಾಕಿರ್ತಾರೆ. ಸೊ ಈ ರೀತಿ ದೀಪಾವಳಿ ಸಮಯದಲ್ಲಿ ಈ ತರ ಶಾಪ್ಗಳನ್ನ ಹಾಕ್ಬಹುದು ಅಂತ ಮುನ್ಸಿಪಲ್ ಅಥಾರಿಟಿ ಅವರು, ಹಾಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು, ಹಾಗೆ ಫೈರ್ ಡಿಪಾರ್ಟ್ಮೆಂಟ್ ಅವರು, ಈ 3 ಜನ ಸೇರಿ ಪರ್ಮಿಷನ್ ಕೊಟ್ಟಿರ್ತಾರೆ. ಸೊ ಈ ರೀತಿಯಾಗಿ ಶಾಪ್ಗಳನ್ನ ಮಾಡ್ಕೋಬಹುದಾಗುತ್ತೆ. ಸೊ ಅದಕ್ಕೆ ಶಾಪ್ ನಂಬರ್ಗಳನ್ನ ಕೊಟ್ಟಿರ್ತಾರೆ, ಶಾಪ್ ನಂಬರ್ 1, ನಂಬರ್ 2 ಅಂತ. ಸೊ ಈ ರೀತಿಯಾಗಿ ತಳ್ಳೋ ಬಂಡಿಲ್ ಮಾರುವಂತವ್ರು ಸ್ವಲ್ಪ ಜನ ಇರ್ತಾರೆ, ಹಾಗೆ ಶಾಪ್ಗಳಲ್ಲಿ ಮಾರುವಂತವ್ರು ಒಂದಷ್ಟು ಜನ ಇರ್ತಾರೆ. ಸೊ ಈ ರೀತಿಯಾಗಿ ನಾವು ಮಾರಾಟ ಮಾಡಬಹುದು. ಸೊ ಇದು 3ನೇ ರೀತಿಯದ್ದು ಅಂತ ಹೇಳ್ಬೋದು. ಇದನ್ನ ವರ್ಷದುದ್ದಕ್ಕೂ ಅಲ್ಲದೆ ದೀಪಾವಳಿ ಸಮಯದಲ್ಲಿ ಒಂದು 5 ದಿನ ಅಥವಾ 10 ದಿನ ಈ ಬಿಸ್ನೆಸ್ನ ಮಾಡ್ತಾರೆ. ಅಂದ್ರೆ ಸೀಸನಲ್ ಬಿಸ್ನೆಸ್ನ ಮಾಡುವಂತವರು ಇದನ್ನ ಹೆಚ್ಚಾಗಿ ಮಾಡ್ತಾರೆ. ಇದಕ್ಕೆ ಮಿನಿಮಮ್ ಆಗಿ ಒಂದು 20,000ರಿಂದ ಈ ಬಿಸ್ನೆಸ್ನ ಶುರು ಮಾಡಬಹುದು. ಆದ್ರೆ ಹೋಲ್ಸೇಲ್ ಆಗಿ ಮಾತ್ರ ಇವನ್ನೆಲ್ಲ ಶಿವಕಾಶಿಯಿಂದನೇ ತರಬೇಕಾಗುತ್ತೆ. ಹಾಗಾಗಿ ನಾವು 4ರಿಂದ 5 ತಿಂಗಳು ಮುಂಚಿತವಾಗಿನೇ ನಾವು ಇದನ್ನ ಅಡ್ವಾನ್ಸ್ ಕೊಟ್ಟು ಬುಕ್ ಮಾಡಬೇಕಾಗುತ್ತೆ. ಆ ಪ್ರಕಾರ ಅವರು ತಯಾರು ಮಾಡ್ತಾರೆ, ದೀಪಾವಳಿ ಸಮಯದಲ್ಲಿ ನಮಗನ್ನ ಕಳಿಸ್ಕೊಡ್ತಾರೆ. ಆದ್ರೆ ಅದ್ರ ಬದಲಾಗಿ ನಾವು ನೇರವಾಗಿ ಅಲ್ಲೇ ಹೋಗಿ ಆ ಸಮಯದಲ್ಲೇ ತಗೊಳ್ತೀವಿ ಅನ್ನುವಂಥದ್ದು ತುಂಬಾ ಕಷ್ಟ ಸಾಧ್ಯ ಅಂತ ಹೇಳ್ಬೋದು. ಯಾಕೆಂದ್ರೆ ಆಯಾ ಕಂಪನಿಗಳು ಆಯಾ ಕಸ್ಟಮರ್ಸ್ನ ಕಾಂಟ್ಯಾಕ್ಟ್ ಮಾಡಿ ಅಡ್ವಾನ್ಸ್ನ ತಗೊಂಡು ಅದರ ಮ್ಯಾನುಫ್ಯಾಕ್ಚರಿಂಗ್ನ ಸ್ಟಾರ್ಟ್ ಮಾಡಿರುತ್ತವೆ. ಇದರ ಜೊತೆಗೆ ಹೊಸ ಪ್ರಾಡಕ್ಟ್ ಏನಾದರೂ ಇದ್ರೆ ಅದ್ರ ಬಗ್ಗೆನೂ ಆ ಕಂಪನಿಗಳು ತಿಳಿಸ್ಕೊಡುತ್ತವೆ. ಈ ಮಳೆಗಾಲ ಶುರುವಾಗೋಕ್ಕೂ ಮುಂಚೆ, ಅಂದ್ರೆ ಈ ಬೇಸಿಗೆಗಾಲದಲ್ಲಿ ನಾವು ಅಲ್ಲಿಗೆ ಹೋಗಿ ಆ ಪ್ರಾಡಕ್ಟ್ಸ್ಗಳನ್ನ ನೋಡಿ ಆರ್ಡರ್ ಕೊಡಬೇಕಾಗುತ್ತೆ. ಆಗೇನಾದ್ರೂ ಹೊಸ ಪ್ರಾಡಕ್ಟ್ಗಳೇನಾದ್ರೂ ಬಂದಿದ್ರೆ ಆಗ ನಿಮಗೆ ಅವರು ಅದನ್ನ ತೋರಿಸ್ತಾರೆ. ಸೊ ಅದಕ್ಕೆ ತಕ್ಕಂತೆ ನಾವು ಅಂದ್ರೆ ಸುಮಾರು ಏಪ್ರಿಲ್ ಅಥವಾ ಮಾರ್ಚ್ ಅಲ್ಲಿ ನಾವು ಆರ್ಡರ್ ಕೊಟ್ರೆ ದೀಪಾವಳಿಗೆ 2-3 ತಿಂಗಳು ಮುಂಚಿತವಾಗಿನೆ ಅವ್ರು ನಮಗೆ ಡೆಲಿವರಿ ಕೊಡ್ತಾರೆ. ಸೊ ಹೀಗೆ ಶಿವಕಾಶಿಯಿಂದ ಪ್ರತಿ ಜಿಲ್ಲೆ, ಪ್ರತಿ ರಾಜ್ಯ, ಹಾಗೆ ಹೊರದೇಶಗಳಿಗೂ ಕೂಡ ಪ್ರತಿನಿತ್ಯ ಲಾರಿಗಳಲ್ಲಿ ಇದು ಸಪ್ಲೈ ಆಗ್ತಾ ಹೋಗುತ್ತೆ. ಪಂಜಾಬ್, ಹಿಮಾಚಲ್ ಪ್ರದೇಶ, ಹೀಗೆ ಎಲ್ಲಾ ರಾಜ್ಯಗಳಿಗೂ ಕೂಡ ಶಿವಕಾಶಿಯಿಂದನೇ ಸಪ್ಲೈ ಆಗುವಂತದ್ದು. ಹೀಗೆ ಸಾಕಷ್ಟು ಲಾರಿಗಳು ಈ ಸ್ಟಾಕ್ಗಳನ್ನ ಆಯಾ ಊರುಗಳಿಗೆ ತಗೊಂಡು ಹೋಗುತ್ತೆ. ಹಾಗಾಗಿ ದೀಪಾವಳಿ ಸಮಯದಲ್ಲಿ ಪಟಾಕಿಗಳನ್ನ ಹೊಡೆಯೋದಕ್ಕೆ ಬೇಕಾಗುವಂತಹ ಪಟಾಕಿಗಳು ಮ್ಯಾನುಫ್ಯಾಕ್ಚರ್ ಆಗುವಂತದ್ದು ಶಿವಕಾಶಿಗೆ ತುಂಬಾನೇ ಹೆಸರು ತಂದುಕೊಟ್ಟಿದೆ ಅಂತ ಹೇಳ್ಬೋದು. ಹೊಸದಾಗಿ ಯಾರಾದರೂ ಈ ಬಿಸ್ನೆಸ್ನ ಮಾಡ್ತಾ ಇದ್ರೆ ನೀವು ಕಡ್ಡಾಯವಾಗಿ ಶಿವಕಾಶಿಗೆ ಹೋಗಬೇಕಾಗುತ್ತೆ. ಸೊ ನೀವಲ್ಲಿ ಕ್ಯಾಶ್ ಕೊಟ್ಟಾಗ ಅವ್ರು ನಿಮಗೆ ಆ ಪ್ರಾಡಕ್ಟ್ಸ್ನ ತಲುಪಿಸ್ತಾರೆ. ಅಥವಾ ಅವ್ರಿಗೇನಾದ್ರೂ ಎಕ್ಸಿಸ್ಟಿಂಗ್ ಕಸ್ಟಮರ್ಸ್ ಇದ್ರೆ ಒಂದು 10 ಲಕ್ಷ 15 ಲಕ್ಷ ರೂಪಾಯಿನ ಕೊಟ್ಟು ಸ್ಟಾಕ್ನ ತಗೊಳ್ತಾರೆ, ನಂತರ ಸ್ವಲ್ಪ ದಿನ ಆದ್ಮೇಲೆ ಮಿಕ್ಕಿದ ಹಣನ ವಾಪಸ್ ಕೊಡ್ತಾರೆ. ಆದ್ರೆ ನೀವೇನಾದ್ರೂ ಮಾರ್ಕೆಟ್ ಅಲ್ಲಿ ಹೊಸಬ್ರಾಗಿ ಹೋದಾಗ ನೀವು ಕಂಪನಿ ಬಗ್ಗೆ ತಿಳ್ಕೊಬೇಕಾಗುತ್ತೆ, ಹಾಗೆ ಕಂಪನಿಯವರಿಗೂ ನಿಮ್ ಬಗ್ಗೆ ಗೊತ್ತಾಗಬೇಕಾಗುತ್ತೆ. ಸೊ ಹಾಗಾಗಿ ಇನಿಷಿಯಲ್ ಆಗಿ ನೀವು ಪೂರ್ತಿ ಹಣನ ಕೊಡಬೇಕಾಗುತ್ತೆ, ನಂತರನೇ ನಿಮಗೆ ನಿಮ್ಮ ಪ್ರಾಡಕ್ಟ್ಸ್ ಸಿಗುವಂತದ್ದು. ಸುಮಾರು ಜನ ಅನ್ಕೊಳ್ತಾರೆ ಒಂದಷ್ಟು ಕ್ಯಾಶ್ನ ದೀಪಾವಳಿ ಮುಂಚಿತವಾಗಿ, ಅಂದ್ರೆ ಒಂದು 15 ದಿನದ ಮುಂಚಿತವಾಗಿ ಹೋದ್ರೆ ನಮಗೆ ಸ್ಟಾಕ್ ಸಿಗುತ್ತೆ ಅಂತ. ಆ ರೀತಿ ಸಿಗೋಕ್ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಸೊ ನೀವು ಆ ರೀತಿ 10ರಿಂದ 15 ದಿನ ಮುಂಚಿತವಾಗಿ ಹೋದ್ರೆ ನಿಮ್ಗೆ ಏನು ಸಿಗಲ್ಲ ಅಂತ ಹೇಳ್ಬೋದು. ಯಾಕೆಂದ್ರೆ ಅವ್ರು ಆಗ್ಲೇ ಎಲ್ಲಾ ಸ್ಟಾಕ್ಗಳನ್ನ ಎಲ್ಲಾ ರಾಜ್ಯಗಳಿಗೂ ಕಳಿಸ್ಕೊಟ್ಬಿಟ್ಟಿರ್ತಾರೆ. ಸೊ ಈ ದೀಪಾವಳಿ ಒಂದು ವಾರದ ಮುಂಚಿತವಾಗಿ ಅದಕ್ಕೆ ಬೇಕಾಗುವಂತಹ ಪರ್ಮಿಷನ್ಸ್ನ ಈ ಎಲ್ಲಾ ಡಿಪಾರ್ಟ್ಮೆಂಟ್ನವ್ರು ಕೊಡ್ತಾರೆ. ಆ ಶಾಪ್ಗಳಿಗೆ ನಂಬರ್ಗಳನ್ನ ಕೊಡ್ತಾರೆ, ಅವ್ರು ಮಾತ್ರನೇ ಇವುಗಳನ್ನ ಮಾರಾಟ ಮಾಡಬಹುದಾಗುತ್ತೆ. ಯಾರಿಗೆ ಪರ್ಮಿಷನ್ ಸಿಕ್ಕಿರೋದಿಲ್ವೋ ಅವರು ಈ ವ್ಯಾಪಾರನ ಮಾಡೋ ಹಾಗಿರೋದಿಲ್ಲ.
ಈ ಬಿಸ್ನೆಸ್ ಅಲ್ಲಿ ಪ್ರಾಫಿಟ್ ಎಷ್ಟಿರುತ್ತೆ ಅಂತ ನೋಡೋದಾದ್ರೆ ನಿಮಗೆ ಮಿನಿಮಮ್ ಆಗಿ 50% ಪ್ರಾಫಿಟ್ ಇದ್ದೇ ಇರುತ್ತೆ ಅಂತ ಹೇಳ್ಬೋದು. ಅದೇ ನೀವು ಹೋಲ್ಸೇಲ್ ಆಗಿ ಮಾರಾಟ ಮಾಡ್ತೀರಾ ಅಂತ ಆದ್ರೆ ಮಿನಿಮಮ್ ಆಗಿ 25% ಲಾಭ ಇರುತ್ತೆ. ಅದೇ ರಿಟೇಲ್ ಆಗಿ ಮಾರ್ತಾ ಇದ್ದೀರಾ ಅಂದ್ರೆ 50% ಲಾಭ ಇದ್ದೇ ಇರುತ್ತೆ. ನಾವು ಯಾವುದೇ ಪ್ರಾಡಕ್ಟ್ನ ಮಾರಿದ್ರು ಒಳ್ಳೆ ಕ್ವಾಲಿಟಿ ಇರುವಂಥ ಪ್ರಾಡಕ್ಟ್ನ ಮಾರಿದ್ರೆ ಜನ ಹುಡುಕೊಂಡು ನಮ್ಮ ಶಾಪಿಗೆ ಬಂದು ತೊಗೊಂಡು ಹೋಗ್ತಾರೆ. ಹಾಗಾಗಿನೇ ಈ ರೀತಿ ನೀವು ಮಾರಾಟ ಮಾಡಿದ್ರೆ ಖಂಡಿತ ನಿಮಗೆ 50% ಮಾರ್ಜಿನ್ ಇದ್ದೇ ಇರುತ್ತೆ. ಆದರೆ ಈ ಬಿಸ್ನೆಸ್ನ ನೀವು ಮಾಡಬೇಕು ಅಂತಂದ್ರೆ ಸರ್ಕಾರ ಒಂದಷ್ಟು ನಿಯಮಗಳನ್ನ ಅಂತ ಮಾಡಿದೆ, ಅದನ್ನ ನೀವು ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ. ನೀವು ಹೋಲ್ಸೇಲ್ ಬಿಸ್ನೆಸ್ ಮಾಡಿದ್ರು ಸರಿನೇ ಅಥವಾ ರಿಟೇಲ್ ಬಿಸ್ನೆಸ್ ಮಾಡಿದ್ರು ಸರಿನೇ ಇದನ್ನ ನೀವು ಪಾಲಿಸಲೇಬೇಕಾಗುತ್ತೆ. ಹಾಗೆ ಇದಕ್ಕೆ ಗೋಣಿಚೀಲಗಳು ಸಹ ಇರಬೇಕಾಗುತ್ತೆ. ಒಂದು ವೇಳೆ ಏನಾದರೂ ಬೆಂಕಿಯಾಗಿ ಅವಘಡ ಆದರೆ ಅವುಗಳನ್ನ ನನಸೋದಕ್ಕೆ ನಿಮಗೆ ಗೋಣಿಚೀಲಗಳ ಅಗತ್ಯ ತುಂಬಾನೇ ಇರುತ್ತೆ. ನೀವು ಈ ಬಿಸ್ನೆಸ್ ಹೋಲ್ಸೇಲ್ ಅಥವಾ ರಿಟೇಲ್ ಏನೇ ಇರಲಿ, ಚಿಕ್ಕ ಮಕ್ಕಳಿಂದ ಯಾವುದೇ ಕೆಲಸನ ನೀವು ಮಾಡಿಸ್ಕೊಡ್ದು, ಹಾಗೆಯೇ ವಿಕಲಚೇತನರಿಂದಲೂ ಕೂಡ ನೀವು ಕೆಲಸವನ್ನ ಮಾಡಿಸ್ಕೊಡ್ದು, ಹಾಗೆ ಇದರಲ್ಲಿ ಮದ್ಯಪಾನ ಧೂಮಪಾನ ಕೂಡ ಮಾಡಿಕೊಡ್ದು, ಹಾಗೆಯೇ ಬೋರ್ಡ್ ಕೂಡ ನೀವು ಹಾಕಬೇಕಾಗುತ್ತೆ. ಸೊ ಈ ಎಲ್ಲಾ ನಿಯಮಗಳನ್ನ ನೀವು ಪಾಲಿಸಬೇಕು, ಹಾಗೆ ನಿಮ್ಮ ಜೊತೆ ಕೆಲಸ ಮಾಡುವಂತಹ ಸಿಬ್ಬಂದಿಯವರು ಪಾಲಿಸಬೇಕು. ಸೊ ಹಾಗಾಗಿ ಇವುಗಳನ್ನೆಲ್ಲ ನೀವು ಬೋರ್ಡ್ಗಳ ರೂಪದಲ್ಲಿ ಮಾಡಿಸಿ ಹಾಕಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಇದು ದೀಪಾವಳಿ ಕ್ರ್ಯಾಕರ್ಸ್ ಬಿಸ್ನೆಸ್ ಬಗ್ಗೆ ನನಗೆ ಗೊತ್ತಿರುವಂಥ ಎಲ್ಲ ಮಾಹಿತಿನೂ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಸೊ ಈ ಬಿಸ್ನೆಸ್ನ ನೀವೇನಾದರೂ ಮಾಡಬೇಕು ಅಂತಿದ್ರೆ ನಿಮ್ಮ ಹತ್ತಿರದಲ್ಲಿರುವಂಥ ಹೋಲ್ಸೇಲರ್ಸ್ ಹತ್ರ ಹೋಗಿ ಅಲ್ಲಿಂದ ನೀವು ಸ್ಟಾಕ್ನ ತೊಗೊಂಡು ಬಂದು ರಿಟೇಲ್ ಆಗಿ ನೀವು ಇವುಗಳನ್ನ ಮಾರಾಟ ಮಾಡಬಹುದು. ಅಥವಾ ನೀವು ನೇರವಾಗಿ ಕಂಪನಿಯವ್ರ ಹತ್ರನೇ ಮಾತಾಡಿಕೊಂಡು ನಿಮ್ಮ ಸ್ಟಾಕ್ನ ತರಿಸ್ಕೊಳ್ತೀರಾ ಅಂತ ಆದರೆ, ಸೊ ನೀವು ಗೂಗಲ್ ಮಾಡಬಹುದು, ಶಿವಕಾಶಿಲಿ ಟಾಪ್ 10 ಕಂಪನೀಸ್ ಯಾವುವು ಅಂತ ಸರ್ಚ್ ಮಾಡಬಹುದು. ಸೊ ಆ ಕಂಪನಿ ಬಗ್ಗೆ ತಿಳ್ಕೊಳ್ಳಿ, ಆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳಿ. ಸೊ ನಂತರ ನೀವು ಅವುಗಳನ್ನ ಕೊಂಡ್ಕೊಳ್ಬಹುದು. ಸೊ ಹೀಗೆ ನೀವು ಪ್ರೈಸ್ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ, ಹಾಗೆ ಯಾರು ಕಡಿಮೆ ಕೊಡ್ತಾರೋ ಅವ್ರ ಹತ್ರನೇ ತಗೊಳ್ಬಹುದು. ಆದರೆ ನೇರವಾಗಿ ನೀವು ಅವ್ರನ್ನ ಭೇಟಿ ಮಾಡಿ ಪ್ರಾಡಕ್ಟ್ನ ನೀವು ನೇರವಾಗಿ ನೋಡಿದ್ರೇ ತುಂಬ ಒಳ್ಳೇದು ಅಂತ ಹೇಳ್ಬೋದು. ಆಗ ಅವ್ರು ನಿಮಗೆ ಅವರ ಮಾರ್ಕೆಟಿಂಗ್ ಟೀಮ್ ಅವ್ರ ಹತ್ರ ಕನೆಕ್ಟ್ ಮಾಡಿಸ್ತಾರೆ. ಸೊ ಅವರು ನಿಮ್ಮ ಎಲ್ಲ ಡೀಟೇಲ್ಸ್ನ ತಗೊಳ್ತಾರೆ. ಸೊ ನಿಮ್ಮ ಬಂಡವಾಳ, ಹಾಗೆಯೇ ಯಾವ ಸ್ಟಾಕು, ಏನು ಬೇಕು ಅಂತ, ನಂತರ ಅದಕ್ಕೆ ತಕ್ಕಾಗಿ ಡಿಡಿನ ತೆಗೆಸ್ತಾರೆ, ನಂತರ ಆ ಪ್ರಾಡಕ್ಟ್ನ ನಿಮಗೆ ಕಳಿಸ್ಕೊಡ್ತಾರೆ. ಸೊ ಫ್ರೆಂಡ್ಸ್, ಇದು ದೀಪಾವಳಿ ಕ್ರ್ಯಾಕರ್ಸ್ ಬಿಸ್ನೆಸ್. ಸೊ ಇದರ ಬಗ್ಗೆ ಏನೇ ಮಾಹಿತಿ ಬೇಕಿದ್ದಲ್ಲಿ ನೀವು ಕಮೆಂಟ್ ಮಾಡಬಹುದು. ಹಾಗೆಯೇ ಮುಂದಿನ ಸಾರಿ ಮತ್ತೊಂದು ಬಿಸ್ನೆಸ್ ಐಡಿಯಾ ಜೊತೆಗೆ ನಿಮ್ಮನ್ನು ಭೇಟಿಯಾಗ್ತೀನಿ.